ಸವಿತಾ ಮಾಧವ್ ದೇಸಾಯಿ ಈಗ ಹೊಸದಿಂದ ಅಧ್ಯಕ್ಷ ಅಂತ ಆಯ್ಕೆಯಾಗಿದೆ. ನಂದ ಈಗ 30 ದಿವಸ ಆಗಬಹುದು ಈಗ ಆಯ್ಕೆ ಆಗಿದೆ. ಮತ್ತು ಗ್ರಾಮ ಪಂಚಾಯತಿ ಇಲ್ಲಿ ಸ್ವಲ್ಪ ಜಂಗಲಿ ಭಾಗ ಅರಣ್ಯ ಪ್ರದೇಶ ಇದೆ ಮತ್ತು ಹಳ್ಳಿ ಇದೆ. ಇಲ್ಲಿ ಎಜುಕೇಟೆಡ್ ಪೀಪಲ್ ಜಾಸ್ತಿ ಇರೋದಿಲ್ಲ. ನಾವು ನಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಇಲ್ಲಿ ಸುಧಾರಣೆ ಮಾಡ್ತೇವೆ. ಮತ್ತು ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅಂದರೆ ಫಾರೆಸ್ಟ್ ಏರಿಯಾ ಬರ್ತೈತೆ, ಸ್ವಲ್ಪ ವರ್ಕ್ ಕಡಿಮೆಗಳು ಬರ್ತಾ ಇದೆ. ಮತ್ತು ಮಹಿಳೆಗಳು ಜಾಸ್ತಿ ಇದ್ದಾರೆ, ಅವ್ರಿಗೆ ಸ್ವಲ್ಪ ವರ್ಕ್ ಬೇಕಾಗಿದೆ, ಫಂಡನ್ನು ಕಡಿಮೆ ಬರ್ತೈತೆ ಇಲ್ಲಿ. ಅದಕ್ಕೆ ಸುಧಾರಣೆ ಮಾಡೋಕ್ಕೆ ಸ್ವಲ್ಪ ತೊಂದರೆ ಬರ್ತೈತೆ. 7 ಊರಿದೆ ನಮ್ಮಲ್ಲಿ, 7 ಊರದಲ್ಲಿ ನಾವು ನಮ್ಗೆ ನಮ್ಮ ಏನೇ ಆಗ್ತೈತೆ ಹಂಗೆ ಕಷ್ಟ ಕೆಲಸಗಳು ನಾವು ಮಾಡ್ತೀವಿ. ಇಷ್ಟು ನಿಮ್ಮದು ಗ್ರಾಮ ಪಂಚಾಯತಿನಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ, ಯಾವ್ಯಾವ ಯೋಜನೆಗಳನ್ನು ಈಗ ಸದ್ಯದಾಗ ನೀವು ಅನುಷ್ಠಾನ ಮಾಡ್ತಾ ಇದ್ದೀರಿ? ಈಗ ಯೋಜನೆಗಳೆಂದರೆ ಸ್ಕೂಲ್ ವರ್ಕ್ ಅಷ್ಟೇ ಆಗಿದೆ, ಪೇವರ್ಸ್ ಮತ್ತು ಸ್ಕೂಲ್ ವರ್ಕ್ ಎಲ್ಲ, ಮತ್ತು ಏನೂ ವರ್ಕ್ ಆಗಲಿಲ್ಲ. ಈಗ ನಮಗೆ ರೋಡ್ ಬೇಕು, ಈಗ JJM ಸ್ಟಾರ್ಟ್ ಆಗಿದೆ, ಅದನ್ನು ಪೂರ್ತಿ ಆಗೋದಿಲ್ಲ. ಈಗ ಆಗ್ಬೋದು, 2-3 ಊರಿದ್ದು ಆಗಿದೆ ಮತ್ತು ಉಳಿಕಿದೆ. ಮತ್ತು ಈಗ ಜಾತ್ರೆ ಇದೆ, ಅದು ಸ್ವಲ್ಪ ನಮಗೆ ಸುಧಾರಣೆ ಮಾಡಬೇಕು. ಇವತ್ತು ನಮ್ಮ ಮೀಟಿಂಗ್ ಇತ್ತು, ಅದೆಲ್ಲ ವರ್ಕ್ ನಾವು ಮಾಡಿದ್ದೀವಿ. ಡ್ರಾಫ್ಟ್ ತಯಾರಿದೆ, ಅದು ನೋಡ್ತೀವಿ ಎಷ್ಟು ಅವರು ಅಪ್ರೂವಲ್ ಮಾಡ್ತಾರೆ. ನಾವು ಎಲ್ಲ ಕೊಡ್ತೀವಿ, ಆದರೆ ಅಪ್ರೂವಲ್ ಆಗೋದಿಲ್ಲ. ಅದು ಈಗ ಮೇಡಮ್ ಇವಾಗ 15ನೇ ಹಣಕಾಸಿನ ಸಂಸ್ಥೆ ದುಡ್ಡು ಬರ್ತಾ ಇದೆ, ಇದ್ರ ಬಗ್ಗೆ ಈಗಾಗಲೇ ನೀವು ಮೆಂಬರ್ಶಿಪ್ ಒಂದು 2.5 ವರ್ಷ ಆಗಿ ಸದಸ್ಯತ್ವವನ್ನು ಕೊಡ್ತಿದ್ದೆ. ಏನಿವಾಗ 15ನೇ ಹಣಕಾಸಿನಲ್ಲಿ ಏನು ಮಾಡ್ತಾ ಇದೆ, ಎಷ್ಟು ಅವಕಾಶಗಳನ್ನು ನೀವು ಈ ಗ್ರಾಮ ಅಭಿವೃದ್ಧಿಗೋಸ್ಕರ ಅದನ್ನು ಬಳಸ್ಕೊಂಡಿರಿ? ಫಂಡನ್ನು ಕಡಿಮೆ ಬರ್ತೈತೆ ಸರ್, 7 ಊರು ಇದೆ, ಎಲ್ಲಿ ಕಡೆ ಸ್ವಲ್ಪ ಸ್ವಲ್ಪ ಹಾಕಬೇಕು. ಮತ್ತು ಈ ಒಂದು ಊರೆಲ್ಲ ಹಾಕಿದರೆ ಅವ್ರು ಹೇಳ್ತಾರೆ ನಮಗೆ ಕಡಿಮೆ ಬಿತ್ತು, ಅವ್ರು ಹೇಳ್ತಾವೆ ನಮಗೆ ಎಲ್ಲ ನಮಗೆ ನೋಡಬೇಕು ಸರ್. ಫಂಡನೇ ಕಡಿಮೆ ಬರ್ತೈತೆ, ಮತ್ತು ಏನು ಮಾಡೋದು? ಅರ್ಧ ರಸ್ತೆ ಆಗ್ತೈತೆ, ಅರ್ಧ ಆಗೋದಿಲ್ಲ ಫಂಡ್ ಹಾಕಿದರೆ. ಮತ್ತು ಬಿಲ್ಲನ ಸರಿಯಾಗಿ ಆಗೋದಿಲ್ಲ, ಇದು ದೊಡ್ಡ ಪ್ರಾಬ್ಲಮ್. ಯಾವ ಬಿಲ್ ಅಣ್ಣ 15ನೇ ಹಣಕಾಸಿನ ಸಂಸ್ಥೆ ಬಿಲ್ ಜಲ್ದಿ ಅನ್ನೋಂಗಿಲ್ಲ, ಎಷ್ಟು ಇಟ್ಕೊಂಡಿರಿ ಮೇಡಮ್? 15 ಪನಸ್ ಸೋಲಾರ್ ಒಂದು ನಾವು ತಕ್ಕೋದೇವು. ಮತ್ತು ಕಚ್ಚರ ಗಾಡಿ ಸ್ವಚ್ಛತೆ, ಅದು SW ಶೆಡ್ ಅದಷ್ಟು ಆಗದಾಗ 6 ಲಕ್ಷ ಹೋಗಿದೆ. ಇದು ರೊಕ್ಕ ಹಾಗೆ ಸರ್, ಮತ್ತು ಬೇರೆ ಸುಧಾರಣೆ ಹೆಂಗೆ ಮಾಡೋದು ಸರ್? ನಾವು ಇವಾಗ ನೀವು 15 ನಿಮ್ಮಲ್ಲಿ ಹಣಕಾಸಿನ ಸಮಸ್ಯೆ ಎದುರಾಗ್ತಾ ಇದೆ ಒಂದು. ಎರಡನೇದಾಗಿ ಫಂಡ್ಗಳು ಏನೀಗ ಅನುದಾನಗಳು ಪಂಚಾಯತಿಗೆ ಬರುವಂಥ ಅನುದಾನ ಕಡಿಮೆ ಆಗಿದೆ. ಸರಿ, ನೀವು ಇವಾಗ ನಿಮ್ಮ ಪರ್ಯಾಯ ವ್ಯವಸ್ಥೆಗೆ NRGನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಜನ ನಿಮ್ಗೆ ಕೆಲಸ ಆಗ್ತಾ ಇದೆ, ಏನು ಹೇಳಬೇಕು ಬಯಸ್ತಾ ಇದ್ದಾರೆ ಇದರೊಳಗಡೆ? ಇದನ್ನು ನೀವು ಅದನ್ನು ಸಮತೋಲನಕ್ಕೆ ಇಡಕ್ಕೆ ಸಾಧ್ಯ ಅದ? ಅದು ಸಾಧ್ಯ ಆಗೋದಿಲ್ಲ ಸರ್. NRGಯಲ್ಲಿ ಏನದೇ CPT ವರ್ಗ ಅಷ್ಟೇ ಬರ್ತೈತೆ ಸರ್, ಮತ್ತೇನೇ ಬರೋದಲ್ಲ. ಮತ್ತು 60-40 ಅದು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. NRG ಅವರು ಪೇಮೆಂಟ್ ಮಾಡ್ತಾರೆ, ಅವ್ರು ಎಲ್ಲ ಹಾಕ್ತಾರೆ. ಮತ್ತು ಬೇರೆ ವರ್ಕ್ ಆ ಥರ ಒಳಗೆ ಮಾಡೋದಿಲ್ಲ ನಾವು ಸರ್, ಮಾಡೋದು ಬರೋದಿಲ್ಲ. ಇವಾಗ ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದೀರಿ, ಇವಾಗ ಸದ್ಯ ನಿಮ್ಗೆ ಒಂದು ತಿಂಗಳಾಗ್ತಾ ಇದೆ, ಏನು ನಿಮ್ಮ ಡ್ರೀಮ್ಸ್ ಅದಾವೆ ನಿಮ್ಮ ಕಾಪುರಿ ಗ್ರಾಮ ಪಂಚಾಯತ್ನಲ್ಲಿ ಏನು ಮಾಡ್ಬೇಕಂತ? ದೇಸಾಯಿ ಅವ್ರು ಏನು ಮಾಡ್ಬೇಕಂತ? ಡ್ರೀಮ್ಸ್ ಭಾಳ ಅದಾವೆ ಸರ್, ಹೇಳ್ರಿ ಅದನ್ನು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತಾಡೋಣ. ಡ್ರೀಮ್ಸ್ ಅಂದರೆ ಇದು ರೋಡ್ ಮತ್ತು ಪಾಣಿದು ಬೇಕೇ ಬೇಕು ಸರ್, ಅದನ್ನು ಪ್ರಾಥಮಿಕ ಅದನ್ನು ಆಗೋದಿಲ್ಲ ಸರ್. ಮತ್ತು ಮಹಿಳೆಯರಿಗೂ ಏನಾದರೂ ಯೋಗ ರೂಮ್ ಬೇಕಾಗಿದೆ ಇಲ್ಲಿ, ಏನಾದರೂ ಮಾಡಿದ್ರೆ ಜಗೆ ಕಡಿಮೆ ಬರ್ತೈತೆ ಸರ್, ಜಗೆ ಸರ್ಕಾರದ ಜಗೆ ಇರೋದಿಲ್ಲ. ಮತ್ತು ಯಾರು ರಸ್ತೆ ರಸ್ತೆ ಅವರು ಬೇರೆಯವರು ಕೊಡೋದಿಲ್ಲ ಸರ್, ಭಾಳ ಸಮಸ್ಯೆ ಐತೆ ಸರ್. ರಸ್ತೆಗಳು ಸರ್, ಫಸ್ಟ್ ಆಗಿ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ ನಮ್ಮಲ್ಲಿ, ಅವರು ಸ್ಯಾಂಕ್ಷನ್ ಮಾಡಿದಾರೆ, ಆದರೆ ನಮ್ಮ ಹತ್ರ ಜಗೆನೇ ಇಲ್ಲ. ಸ್ಯಾಂಕ್ಷನ್ ಮಾಡಿದಾರೆ ಆದರೆ ಜಗೆ ಇಲ್ಲ. ಮತ್ತೆ ಏನು ಮಾಡ್ತೀವಿ, ಗೌಟಾನಗಳು ಅದು ಏನೂ ಇಲ್ಲ ಸರ್ ನಮಗೆ, ಅದು 1 ಎಕರೆ ಬೇಕಾಗಿದೆ, ಇಲ್ಲಿ ಸ್ವಲ್ಪ ಸ್ವಲ್ಪ ಜಗೆ ಇದೆ. ಮತ್ತು ಮಾಡ್ತೇವೆ ಸರ್, ಅದು ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ, ಎಲ್ಲಿಗೆ ಹೋಗೋದಿಲ್ಲ. ಯಾವಾಗಲೂ ಜಾಸ್ತಿ ಪೀರಿಯಡ್ ಜಾಸ್ತಿ ಆಗ್ತದೆ ಸರ್, ಆ ತನಕ ನಮ್ಮ ಪೀರಿಯಡ್ ಖತ್ಮ ಆಗ್ತೈತೆ, ಮತ್ತು ನಾವು ಏನು ಮಾಡೋದು? ಜನರು ಹೇಳ್ತಾರೆ ಏನೂ ಮಾಡಲಿಲ್ಲ ಅಂತ ಹೇಳ್ತಾರೆ. ಇವಾಗ ಎಷ್ಟು ಪರ್ಸೆಂಟ್ ನಿಮ್ಮ ನಿಮ್ಮ ಗ್ರಾಮದಲ್ಲಿ ರಸ್ತೆಗಳಾಗಿದ್ದಾವೆ, ಚರಂಡಿಗಳಾಗಿದ್ದಾವೆ ಈ 2.5 ವರ್ಷದಲ್ಲಿ? ಇಡೀ 2 ವರ್ಷ ರಸ್ತೆನೂ ಇಲ್ಲ ಸರ್, ಅವ್ರಿಗೆ ಅದಕ್ಕಿಂತ ಮುಂಚೆನೇ ಆಗಿದೆ JJM. ಮತ್ತು ಅದು ಸ್ಕೂಲ್ ವರ್ಕ್ ಅಷ್ಟೇ ಆಗಿದೆ ಸರ್, ಮತ್ತೇನಿಲ್ಲ. ಅಪ್ರೂವಲ್ ಕೊಡ್ತಾ ಇಲ್ಲ ಸರ್ ರೋಡರಿಗೆ, ಈಗ ಹಾಕಿದ್ರೆ ಇನ್ನೂ ಅಪ್ರೂವಲ್ ಬಂದಿಲ್ಲ. ಈಗ ಈ ಪಂಚಾಯತಿಗೆ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಎಷ್ಟು ಮಟ್ಟಿಗೆ ಕೋಆರ್ಡಿನೇಷನ್ ಇದೆ? ಕೋಆರ್ಡಿನೇಷನ್ ಅವ್ರು ಕೊಡ್ತಾರೆ ಸರ್, ಹಂಗೇನು ಕೊಡೋದಿಲ್ಲ ಅಂತ ಹೇಳೋದಿಲ್ಲ. ಆದರೆ ಜನರಲ್ ಆಗಿ ಇದ್ದೇ ಇರುತ್ತೆ, ಸಮಸ್ಯೆ ಇರುತ್ತೆ ಅವ್ರಿಗೆ. ಏನೋ ಇದು
ರೂಲ್ಸ್ ಇರ್ತೈತೆ, ಅತ ಆ ಪ್ರಕಾರ ಅವ್ರು ಹೋಗ್ತಾರೆ ಸರ್. ನಾವಂತೂ ಕೊಡ್ತೀವಿ ಹಿಂಗೆ ಮಾಡ್ರಿ ಅಂತ. ಫಂಡೆ ಬರೋದಲ್ಲ, ಮತ್ತೆ ಅವ್ರದ್ದು ಏನಾದ್ರು ನಿಮಗೆ ಇದು ಅದು ಅಷ್ಟು ಮಾಡಿರಿ, ಇದಮ್ಮ ಅಷ್ಟು ಮಾಡಿರಿ, ಎಲ್ಲಾದರೂ ಕಡಿಮೆ ಮಾಡಿರಿ, ಏನಾದರೂ ಮಾಡಿರಿ ಅಂತ ಹೇಳ್ತಾರೆ ಸರ್. ಇವಾಗ ಇದ್ದಂಥ ಅನುದಾನದಲ್ಲಿ, ಕಡಿಮೆ ಅನುದಾನದಲ್ಲಿ ನಿಮಗೆ ತೃಪ್ತಿಕರ ಈ ಪೀರಿಯಡ್ನಲ್ಲಿ ಎರಡೂವರೆ ವರ್ಷದಲ್ಲಿ ನೀವು ಸದಸ್ಯರಾಗಿ ಆಗಿರ್ಬೋದು ಅಥವಾ ಈಗ ಅಧ್ಯಕ್ಷರಾಗ್ತಾ ಇದ್ದೀನಿ, ನಿಮ್ಗೆ ತೃಪ್ತಿ ಆಗಿರುವಂಥ ಕೆಲಸ ಯಾವುದಾಗಿದೆ? ತೃಪ್ತಿ ಆಗೋ ಅಂದರೆ ಸ್ಕೂಲ್ ವರ್ಕ್ ಅಷ್ಟೇ ಆಗಿಲ್ಲ ಸರ್, ಮತ್ತು ಜೆ ಜೆ ಎಮ್ಗೆ ಆಗ್ತಾ ಇದೆ, ಅದನ್ನು ಒಂದು ತೃಪ್ತಿ ಆದರೆ ಅದು ಪೂರ್ಣ ಆಗಬೇಕು, ಇನ್ನು ಪೂರ್ತಿ ಆಗಲಿಲ್ಲ. ಎಷ್ಟು ಮನೆ ಅದಾವೆ ಇಲ್ಲಿ ನಿಮ್ಮ ಏಳು ಊರುಗಳನ್ನ? ಏಳು ಎಷ್ಟು ಕುಟುಂಬಗಳ ಇಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಗೆ ಬರ್ತದೆ? ಕುಟುಂಬ ಅಂದರೆ 800 ಇರ್ಬೋದು ಸರ್. ಎಂಟು ಊರಿನಲ್ಲಿ ಸರ್, ಇದು ಸ್ವಲ್ಪ 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 ಇರ್ತಾವೆ ಸರ್, ಜಾಸ್ತಿ ಇರೋದಿಲ್ಲ ಇಲ್ಲಿ. ಪ್ರತಿ ಒಂದು ಮನೆಗೆ ನಳ ಹೋಗಿ, ಇನ್ನು ಹೋಗ್ಲಿಲ್ಲ ಸರ್, 4 ಊರದಲ್ಲಿ ಹೋಗಿದೆ, ಇನ್ನು ಮಾಡ್ತಾ ಇದೆ. ಏನ್ ಸಮಸ್ಯೆ ಆಗ್ತಾ? ಸಮಸ್ಯೆ ಅಂದ್ರೆ ಅವರು ಬರ್ತಾ ಇಲ್ಲ, ಕಾಂಟ್ರಾಕ್ಟರ್ ಫಸ್ಟ್ ಸಮಸ್ಯೆ, ಅವ್ರದ್ದು ಏನ್ ಸಮಸ್ಯೆ ಇರ್ಬೋದು. ಮತ್ತ ಅವ್ರು ಬರ್ತಾರ, ಅರ್ಧ ಕೆಲಸ ಮಾಡ್ತಾರ, ಮತ್ತೆ ಹೋಗ್ತಾರ ಜನರು. ಅವ್ರಿಗೆ ನೀರ್ ಫಸ್ಟ್ ಕಂಪನಿ ಮಾಡ್ತಾ ಇದೆ, ಕಂಪನಿ ಅವ್ರೇನು ಬರ್ತಾ ಇಲ್ಲ, ಅವ್ರಿಗೇನಾದ್ರೆ ಕಾನೂನಾತ್ಮಕ ಸಮಸ್ಯೆಗಳಾಗ್ತಾವೆ ಈ ಅರಣ್ಯ ಪ್ರದೇಶ ಏನಾದ್ರೂ ಸಮಸ್ಯೆ ಇರ್ಬೋದು, ಅದೇನು ಇರೋದಿಲ್ಲ. ಆದ್ರೆ ನಂದೇನು, ಈಗ ನೀವು ಒಂದು ಊರಿನಲ್ಲಿ ಬರ್ತೀರ, ಅವ್ರು ಕಂಪ್ಲೀಟ್ ಮಾಡಿ ಬೇರೆ ಊರದಲ್ಲಿ ಮುಚ್ಚೋದು, ಅಲ್ಲಿ ಅರ್ಧ ಇಲ್ಲಿ ಅರ್ಧ ಮಾಡಿದ್ರೆ ಜನರಿಗೂ ಪ್ರಾಬ್ಲಮ್, ನನಗೆ ಪ್ರಾಬ್ಲಮ್ ಆಗ್ತದೆ ಸರ್. ಅವ್ರಿಗೆ ನಮ್ಗೆ ಹೇಳೋದು, ನಾನು ಅವ್ರಿಗೆ ಹೇಳೋದು, ಅವ್ರ ಪ್ರಾಬ್ಲಮ್ ಅವ್ರು ಒಂದು ಮಾಡ್ತಾರೆ ಸರ್, ಅದೆಲ್ಲ ಅಲ್ಲೇ ಬಿಸ್ತಾರೆ ಮತ್ತೆ ಹೋಗ್ತಾರೆ. ಮತ್ತೆ ಒಂದು ಅದು ರೋಡ್ ಎಲ್ಲ ಸರ್ ಬ್ಲಾಕ್ ಆಗ್ತೈತಿ, ಮಳೆಗಾಲದಲ್ಲಿ ಬಹಳ ಕಷ್ಟ ಆಗಿದೆ ಸರ್ ಜನರಿಗೆ. ಮತ್ತೆ ಇಲ್ಲ ಒಳ್ಳೆ ಕೆಲಸ, ಮತ್ತೆ ಮಸ್ತ್ ಫಸ್ಟ್ ಪ್ರಾಬ್ಲಮ್ ಇಲ್ಲಿ, ಮತ್ತೆ ಬೇರೆ ಇನ್ಕಮ್ ಇಲ್ಲ ಸರ್ ನಮ್ಮ ಪಂಚಾಯತಿಗೆ. ಡಿಮಾಂಡ್ ಎಷ್ಟಿದೆ ನಿಮ್ಮ ಗ್ರಾಮ ಪಂಚಾಯತ್? ಡಿಮಾಂಡ್ ಏನು 25-30 ಇಂದ ಬೇಕು ಸರ್, ಅದರ ಕೊಡ್ತಾ ಇಲ್ಲ. ಟ್ಯಾಕ್ಸ್ ಎಷ್ಟು ಕಲೆಕ್ಷನ್? ಟ್ಯಾಕ್ಸ್ ಕಡಿಮೆ ಸರ್, ಟ್ಯಾಕ್ಸ್ ಅಷ್ಟು ಟ್ಯಾಕ್ಸ್ ಅಷ್ಟೇ ಸರ್. ಮತ್ತೆ ಬೇರೆ ಎಷ್ಟು ಕಡಿಮೆ ಅಂದ್ರೆ ಎಷ್ಟಾಗುತ್ತೆ? ಮತ್ತೆ ಇಲ್ಲಿ ಸರ್ ಹಳ್ಳಿ ಜನ ಅಲ್ಲ, ತುಂಬೋದಿಲ್ಲ ಸರ್, ಮತ್ತೆ ಬೇರೆ ಉದ್ಯೋಗ ಇಲ್ಲ ಇಲ್ಲಿ. ಉದ್ಯೋಗನ ಬೇಕು ಸರ್, ಮನೆಯಲ್ಲಿ ಮಾಡುವ ಮಹಿಳೆಯರಿಗೆ ಉದ್ಯೋಗ ಬೇಕು ಸರ್. ಹೊಲ ಇದೆ ಇಲ್ಲ, ಈಗ ಮಳೆಗಾಲ ಇಲ್ಲ. ಉದ್ಯೋಗ ಖಾತ್ರಿಯಲ್ಲಿ ನಿಮ್ಮ ಮಹಿಳೆಯರು ಕೆಲಸ ಮಾಡ್ತಾ ಇದಾರೆ? ಏಳು ಜನ, ಏಳು ಗ್ರಾಮಗಳಲ್ಲಿ ಮಾಡ್ತಾ ಸರ್ ನರೇಗಾ ಅಲ್ಲ ಸರ್, ಇದು ಮಾಡ್ತಾ ಸರ್. ಮತ್ತೆ ನರೇಗಾ ಎಷ್ಟು ಸರ್, 1-2-3 ತಿಂಗಳು, ಆಮೇಲೆ ಏನ್ ಮಾಡುದು? ಮತ್ತ ಇದು ಹೆಂಗ ಇದಾದ್ರು ಮಾಡ್ತಾರೆ ಸರ್, ಬೇರೆಯವರು ಮನೇಲಿ ಇರ್ತಾರೆ, ಅವ್ರಿಗೆ ಅದು ಕಷ್ಟ ಆಗೋದಿಲ್ಲ. ಅವ್ರಿಗೆ ಏನಾದ್ರು ಬೇರೆ ಕೆಲಸ ಬೇಕು ಸರ್ ಮನೆಯಲ್ಲಿ ಮಾಡೋದು, ಅದೇ ಹಳ್ಳಿಯಲ್ಲಿ ಬಹಳ ಇದೆ ಸರ್, ಅವ್ರು ಮಾಡಬಹುದು. ಅವ್ರು ಮಾಡಿದ್ರೆ ಎಲ್ಲಿ ಸೇಲ್ ಮಾಡೋದು, ಇಲ್ಲಿ ಮಾರ್ಕೆಟ್ ಇಲ್ಲ, ಅದು ಒಂದು ಸಮಸ್ಯೆ. ಈಗ ನೀವು ಪದೇ ಪದೇ ಹೇಳ್ತಾ ಇದ್ರೆ ಮಹಿಳೆಯರಿಗೋಸ್ಕರ ಏನಾದ್ರೂ ಒಂದು ಉದ್ಯೋಗ ಅವಕಾಶವನ್ನ ಸೃಷ್ಟಿ ಮಾಡಬೇಕು, ಆದಾಯದ ಒಂದು ಸೋರ್ಸ್ ಅನ್ನ ತಯಾರು ಮಾಡಬೇಕು. ಏನದ ದೇಸಾಯಿ ಅವ್ರ ತಲೆಯಲ್ಲಿ ಯಾವ ರೀತಿ ಒಂದು ಏನ್ ತಮ್ದು ಐಡಿಯಾಲಜಿಯನ್ನ ಈ ನಿಮ್ಮ ಈ ಸೇವಾ ಅವಧಿಯಲ್ಲಿ ತಗೋತ ಬಳಸ್ಬೇಕಂತ ಅಂತಾದ್ರೆ ಏನಂದ್ರೆ ಸರ್, ಇಲ್ಲಿ ಮಹಿಳೆಯರು ಮನೆಯಲ್ಲಿ ಏನಾದ್ರು ಕೆಲಸ ಕೊಟ್ರೆ ಅವರು ಮಾಡಬಹುದು, ಅವ್ರಿಗೆ ಸ್ವಲ್ಪ ಟ್ರೈನಿಂಗ್ ಅಂತ ಕೊಡ್ಬೇಕು. ಮತ್ತೆ ಏನ್ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಸರ್, ಆದ್ರೆ ಬೇಗ ಆಗಿ ಹೋಗ್ಬೇಕು. ನಮ್ಮ ಜನರು ಇಲ್ಲಿ ಹೊಲ ಇದೆ, ಅವ್ರು ದನ ಬೆಳೆದಾರೆ, ಇದು ಎಲ್ಲ ಮಾಡಿ ಅಲ್ಲಿಗೆ ಹೋಗಿ ಅವರು ಅಲ್ಲಿ ಹೋಗೋಕು ಆಗೋದಿಲ್ಲ. ಅದಕ್ಕೆ ಇಲ್ಲಿ ಏನಾದ್ರೆ ಖಾನಾಪುರದಲ್ಲಿ ಏನಾದ್ರೆ ಅವ್ರಿಗೆ ಏನಾದ್ರು ಅವ್ರು ಏನ್ ಮಾಡ್ತಾರ, ಅದಕ್ಕೋಸ್ಕರ ನಿಮ್ಮಲ್ಲಿ ಏನು ಪ್ಲಾನ್? ನಮ್ಮಲ್ಲಿ ಏನಿಲ್ಲ ಸರ್, ನನ್ಗೆ ಈಗ ಸಂಜೀವಿನಿ ಅದೇ ಅವರು ಮಾಡ್ತಾ ಇದ್ದಾರೆ, ಆದ್ರೆ ಅವರು ಬೆಳಗಾವಿಗೆ ಬಾ ಅಂತ ಹೇಳ್ತಾ ಇದ್ದಾರೆ, ಅದು ಈ ಜನರಿಗೆ ಆಗೋದಿಲ್ಲ. ಗ್ರಾಮ ಪಂಚಾಯತ್ನಲ್ಲಿ ಅದು ಏನಾದ್ರೂ ಟ್ರೈನಿಂಗ್ ಆದ್ರೆ, ಟೀಚರ್ಗಳು ಬಂದ್ರೆ, ಏನಾದ್ರೂ ಈಗ ಬಯೋಡಿಗ್ರಿ ಬಲ್ಲಿ ಏನಾದ್ರೂ ಕೆಲಸ ಆದ್ರೆ ಸ್ಯಾನಿಟರಿ ನ್ಯಾಪ್ಕಿನ್ ಇರಬಹುದು. ಇಲ್ಲ ಯಾವ ರೀತಿ ಒಂದು ಏನ್ ತಮ್ದು ಐಡಿಯಾಲಜಿಯನ್ನ ಈ ನಿಮ್ಮ ಈ ಸೇವಾ ಅವಧಿಯಲ್ಲಿ ತಗೋತ ಬಳಸ್ಬೇಕಂತ ಅಂತಾದ್ರೆ ಏನಂದ್ರೆ ಸರ್, ಇಲ್ಲಿ ಮಹಿಳೆಯರು ಮನೆಯಲ್ಲಿ ಏನಾದ್ರೂ ಕೆಲಸ ಕೊಟ್ರೆ ಅವರು ಮಾಡಬಹುದು, ಅವ್ರಿಗೆ ಸ್ವಲ್ಪ ಟ್ರೈನಿಂಗ್ ಅಂತ ಕೊಡ್ಬೇಕು. ಮತ್ತೆ ಏನ್ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಸರ್, ಆದ್ರೆ ಬೇಗ ಆಗಿ ಹೋಗ್ಬೇಕು. ನಮ್ಮ ಜನರು ಇಲ್ಲಿ ಹೊಲ ಇದೆ, ಅವರು ದನ ಬೆಳೆದಾರೆ, ಇದು ಎಲ್ಲ ಮಾಡಿ ಅಲ್ಲಿ ಹೋಗೋಕು ಆಗೋದಿಲ್ಲ. ಅದಕ್ಕೆ ಇಲ್ಲಿ ಏನಾದ್ರೆ ಖಾನಾಪುರದಲ್ಲಿ ಏನಾದ್ರೆ ಅವ್ರಿಗೆ ಏನಾದ್ರೂ ಅವ್ರು ಏನ್ ಮಾಡ್ತಾರ, ಅದಕ್ಕೋಸ್ಕರ ನಿಮ್ಮಲ್ಲಿ ಏನು ಪ್ಲಾನ್? ನಮ್ಮಲ್ಲಿ ಏನಿಲ್ಲ ಸರ್, ನನ್ಗೆ ಈಗ ಸಂಜೀವಿನಿ ಅದೇ ಅವರು ಮಾಡ್ತಾ ಇದ್ದಾರೆ, ಆದ್ರೆ ಅವರು ಬೆಳಗಾವಿಗೆ ಬಾ ಅಂತ ಹೇಳ್ತಾ ಇದ್ದಾರೆ, ಅದು ಈ ಜನರಿಗೆ ಆಗೋದಿಲ್ಲ. ಗ್ರಾಮ ಪಂಚಾಯತ್ನಲ್ಲಿ ಅದು ಏನಾದ್ರೂ ಟ್ರೈನಿಂಗ್ ಆದ್ರೆ, ಟೀಚರ್ಗಳು ಬಂದ್ರೆ, ಏನಾದ್ರೂ ಈಗ ಏನ್ ಬಯೋಡಿಗ್ರಿ ಬಲ್ಲಿ ಏನಾದ್ರೂ ಕೆಲಸ ಆದ್ರೆ ಸ್ಯಾನಿಟರಿ ನ್ಯಾಪ್ಕಿನ್ ಇರಬಹುದು, ಇಲ್ಲಾಂದ್ರೆ ನಮ್ಮ ಕ್ಲಾತ್
ಪಿಶ್ವಿಗಳಿರ್ಬೋದು, ಇದು ಕಲಿಬೇಕು ಸರ್ ಈ ಜನರಿಗೆ, ಅವ್ರಿಗೆ ಮಾಡ್ತಾರೆ ಸರ್, ಇದು ನನ್ನ ಇಷ್ಟ ಇದೆ, ಇದು ಮಾಡಬೇಕು, ಇದನ್ನು ಮಾಡಬೇಕು ಮೇಡಮ್. ಒಂದು ತಮ್ಮದು ಇದನ್ನು ಕೇಳ, ತಾವು ಈಗ ಇಲ್ಲಿವರೆಗೂ ಕನ್ನಡನ ಸರಿಯಾಗಿ ಮಾತಾಡಿದ್ರೆ, ಮರಾಠಿನೂ ಸರಿಯಾಗಿ ಮಾತಾಡಿದ್ರೆ, ಎಷ್ಟರವರೆಗೆ ಅಧ್ಯಕ್ಷರ ಶಿಕ್ಷಣ ಆಗಿದೆ? ಶಿಕ್ಷಣ ಅಂದರೆ 12 ಆಗಿದೆ ಸರ್, ಕನ್ನಡ ಎಲ್ಲ ತಿಳಿತೈತಿ, ಆದರೆ ಮಾತಾಡ್ತೀನಿ ಆದರೆ ಸ್ವಲ್ಪ ಪ್ರೊನೌನ್ಸೇಷನ್ ಇದು ತಪ್ಪಾಗ್ತಿದೆ ಮೇಡಮ್, ಮತ್ತೇನಿಲ್ಲ. ಓಕೆ, ಇವಾಗ ನಿಮ್ಮ ಇದೊಂದು ಡ್ರೀಮ್ ಅದೇ, ಒಂದು ಉದ್ಯೋಗಾವಕಾಶವನ್ನು ಗ್ರಾಮ ಪಂಚಾಯತಿನಲ್ಲಿ ಸೃಷ್ಟಿ ಮುಂದೆ ಬರಬೇಕು ಸರ್, ಇದು ನಮ್ಮ ಆಸೆ. ನಿಮ್ಮ ಆಸೆ, ವೆರಿ ಗುಡ್. ಈಗ ನೀವು ಇದನ್ನೊಂದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ, ಸರಿ. ಈಗ ನೀವು ಗ್ರಾಮ ಪಂಚಾಯತ್ ಇದೊಂದು ಅವಕಾಶವನ್ನು ಸಿಕ್ಕರೆ, ಒಂದು ರಾಜಕೀಯವಾಗಿ ಪ್ರಶ್ನೆ ತಮ್ಮ ಕೇಳ್ಕೊಳ್ತಾ ಇದ್ದೀನಿ. ಈಗ ನೀವು ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ನಿಮ್ಮ ಅಭಿವೃದ್ಧಿ ಕಾಲು ಎಳೆಯಲ್ಲಿ ಏನು ರಾಜಕಾರಣ ಅಡ್ಡಿ ಬರ್ತಾ ಇದೆ? ಏನು ನಮಗೇನು ರಾಜಕಾರಣ ಅಡ್ಡಿ ಬರೋದಿಲ್ಲ, ನಮ್ಮ ನಮ್ಮ ಕೆಲಸ ನಾವು ಸಮಾಜ ಸೇವೆ ಮಾಡ್ತೀವಿ. ಯಾವ ರಾಜಕಾರಣ ಯಾರು ಸರ್ಕಾರ ಇರಲಿ, ಅವ್ರು ಯಾ ಏನೇ ಕೊಡ್ತಾರೆ ಅದನ್ನು ನಾವು ತಗೋತೀವಿ ಸರ್, ನಮ್ಮ ಕೆಲಸ ಮಾಡ್ತೀವಿ. ನಮಗೇನು ರಾಜಕಾರಣ ಇಲ್ಲ, ಏನಿಲ್ಲ, ನಾವು ಎಲ್ಲ ಮೆಂಬರ್ಗಳು ಒಂದೇ ಸರ್, ಒಂದೇ, ನಮ್ಮ ಅಭಿವೃದ್ಧಿ ಮಾಡೋದು, ಸುಧಾರಣೆ ಮಾಡೋದು ಅಷ್ಟೇ. ನಿಮ್ಮಲ್ಲಿ ಎಮ್ ಎಲ್ ಎ ಪ್ರೆಸೆಂಟ್ ಎಮ್ ಎಲ್ ಎ ಆಗಿರ್ಬೋದು, ಮಾಜಿ ಎಮ್ ಎಲ್ ಎ ಆಗಿರ್ಬೋದು, ಯಾವ ರೀತಿ ನಿಮ್ಮ ಕಡೆ ಸಹಕಾರ? ಇಬ್ಬರು ನಮಗೆ ಸಹಕಾರ ಕೊಡೋದು ಸರ್, ಮಾಜಿ ಮೆಂಬರು ನಮಗೆ ಎಮ್ ಎಲ್ ಎಗೂ ಸಹಕಾರ ಕೊಡ್ತಾರೆ, ಮತ್ತು ಈಗ ಹೊಸದಾಗಿ ಬಂದರೆ ಅವರು ಕೊಡ್ತಾರೆ ಸರ್, ನಮಗೇನು ಪ್ರಾಬ್ಲಮ್ ಇಲ್ಲ. ಇಬ್ಬರು ಸರ್ಕಾರ ಬಂದೇ ಅದೇ ಸರ್ ಸರ್, ನಮಗೆ ನಮ್ಮ ಅಭಿವೃದ್ಧಿ ಫಸ್ಟ್, ರಾಜಕಾರಣ ಏನು ಮಾಡೋದಿಲ್ಲ ನಾವು. ಇವಾಗ ನೀವು ಏನು ಹೇಳಿ ಬಯಸ್ತೀರಿ ಸರ್ಕಾರಕ್ಕೆ? ಏನಂದರೆ ಅವರು ಸ್ವಲ್ಪ ಗ್ರಾಮ ಪಂಚಾಯತಿ ಕಡೆ ನೋಡಬೇಕು, ಮತ್ತು ಗ್ರಾಮ ಪಂಚಾಯತಿ ಕರ್ಮಚಾರಿ ಸರ್ ಅವರು ಭವಿಷ್ಯ ನಿಧಿ ಫಸ್ಟ್ ಅವರು ನೋಡಬೇಕು, ಅದು ನನ್ನ ಆಸೆ. ಯಾಕಂದರೆ ಅವ್ರು ಇಲ್ಲಿ ಕೆಲಸ ಮಾಡೋದ್ರಿಗೆ ಪಗಾರ ಕಡಿಮೆ ಇರ್ತದೆ, ಅವ್ರ ಭವಿಷ್ಯ ನಿಧಿ ಏನೂ ಇರೋದಿಲ್ಲ ಸರ್, ಅದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಗ್ರಾಮ ಪಂಚಾಯತ್ ಚಲಾಸದೆ ಅದು ಕರ್ಮಚಾರಿ ಅವರು ಬರಬೇಕು, ಅವರು ಮಾಡಬೇಕು, ವಾಟರ್ಮ್ಯಾನ್ ಕೆಲಸ ಮಾಡ್ತಾರೆ, ಮತ್ತು ಇವರು ಅಪಾಯಿಂಟ್ಮೆಂಟ್ ನಾವು ಮಾಡೋದಿಲ್ಲ, ಝಡ್ಪಿಯಿಂದ ಮಾಡಬೇಕು, ಅದು ಸರಿ ಅವರು ಮಾಡಲಿ. ಆದರೆ ಈಗ ಆತಂಕ ಗ್ರಾಮ ಪಂಚಾಯತ್ ಬಂದ ಮಾಡೋದಿಲ್ಲ, ನಾವು ಕೆಲಸ ಮಾಡಬೇಕು, ಮತ್ತು ಲೋಕಲ್ ಜನರು ಮಾಡೋದಿಲ್ಲ, ಅವರು ಹಣ ಕೇಳ್ತಾರೆ, ಮತ್ತು ನಾವೇನು ಮಾಡೋದು ಸರ್? ಇಲ್ಲಾಂದರೆ ಲಘು ಅಪಾಯಿಂಟ್ಮೆಂಟ್ ಮಾಡಬೇಕು, ಅವ್ರಿಗೆ ಸರಿಯಾಗಿ ಕೆಲಸ ಕೊಡೋ ಕೂಡ ಪಿ ಎಫ್ ಏನಾದರೆ ಇದು ಸ್ವಲ್ಪ ಸರ್ಕಾರ ನೋಡಬೇಕು ಸರ್, ಪಂಚಾಯತ್ ಕರ್ಮಚಾರಿ ಇದು ಗೊತ್ತಾ ಕಡಿಮೆ ಇದೆ. ಈ ಕೊನೆಯದಾಗಿ ಈಗಿರುವಂತಹ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಸಿಬ್ಬಂದಿ ಆಗಿರ್ಬೋದು, ಯಾವ ರೀತಿ ಸಹಕಾರ ನೀಡ್ತಾರೆ? ಅವರು ಮಾಡ್ತಾರೆ ಸರ್, ಸಹಕಾರ ಎಲ್ಲರೂ ಮಾಡ್ತಾರೆ, ಬಸ್ ಅವರ ಪ್ರಾಬ್ಲಮ್ ಅಷ್ಟೇ ಸರ್, ಅವ್ರ ಪೇಮೆಂಟ್ ಸರಿಯಾಗಿ ಬೇಕು, ಅದು ಸರಿಯಾಗಿ ಬರೋದಿಲ್ಲ ಸರ್, 8 ತಿಂಗಳ 6 ತಿಂಗಳ ಮೇಲೇನು ಬರ್ತದೆ ಸರ್, ಆದರೆ ಕೂಡ ಅವರು ಕೆಲಸ ಮಾಡ್ತಾರೆ ಸರ್, ವಾಟರ್ ಮ್ಯಾನ್ 24 ಅವರ್ಸ್ ಕೆಲಸ ಮಾಡಲೇಬೇಕು ಅವ್ರು ಮಾಡ್ತಾರೆ ಸರ್. ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೋಸ್ಕರ. ಗ್ರಾಮ ಪಂಚಾಯತಿ ಎಳೆ ಎಳೆಯಾಗಿ ಇರುವಂಥ ಸಮಸ್ಯೆಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದೀರಿ. ನಿಮ್ಮ ಅಭಿವೃದ್ಧಿ ಪರವಾಗಿ ಮಹಿಳೆಯರಿಗೋಸ್ಕರ ಏನಾದರೂ ಒಂದು ಮಾಡಬೇಕು, ಒಂದು ಅವರಿಗೆ ಉದ್ಯೋಗಾವಕಾಶ ಮತ್ತು ಆರ್ಥಿಕವಾಗಿ ಸಬಲರಾಗಬೇಕಾಗುವಂಥ ಒಂದು ಯೋಜನೆಯನ್ನು ತಾವು ಅಂದ್ಕೊಂಡ್ರಿ. ನಿಮ್ಮ ಈ ಎಲ್ಲ ಆಸೆಗಳು ಈಡೇರಲಿ, ಮತ್ತು ಸರ್ಕಾರ ಈ ಗ್ರಾಮ ಪಂಚಾಯತಿಗಳಿಗಿಂತ ಅರಣ್ಯ ಮಧ್ಯದಲ್ಲಿರುವಂಥ ಗ್ರಾಮ ಪಂಚಾಯತಿಗಳಿಗೆ ಮತ್ತಷ್ಟು ಅನುದಾನ ನೀಡಿ ಆರ್ಥಿಕವಾಗಿ ಬಲ ತುಂಬಬೇಕನ್ನು ನಾವು ಕೇಳ್ಕೊತೀವಿ, ಸರ್ಕಾರಿಗೂ ನಾವು ಕೇಳ್ತೀವಿ. ಧನ್ಯವಾದ ಮೇಡಮ್, ಧನ್ಯವಾದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿಗೆ ಮತ್ತು ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ.